ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯಶಸ್ವಿನಿ ಅಂತ. ನಾನು ಬೆಂಗಳೂರಲ್ಲಿ ಇರೋದು. ನಾನು 2020 ನಂದು 12th ಕಂಪ್ಲೀಟ್ ಆಗಿತ್ತು. ಕೊರೋನಾ ಇದರಿಂದ ಸ್ವಲ್ಪ ತುಂಬ ಆನ್ಲೈನ್ ಕ್ಲಾಸಸ್ ಇರ್ತಿತ್ತು, ಹಾಗಾಗಿ ಸ್ವಲ್ಪ ಅಷ್ಟೊಂದು ಕಾನ್ಸಂಟ್ರೇಟ್ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ಇಯರ್ 2021 ಡ್ರಾಪ್ ಮಾಡಿ ನಾನು ಕೋಚಿಂಗ್ ಲಾಂಗ್ ಟರ್ಮ್ ತೊಗೊಂಡೆ. ಅದು ಅಷ್ಟೇ, ಒಂದು 3-5 months ಆಫ್ಲೈನ್ ಮಾಡಿದ್ರು, ಮತ್ತೆ ಸೆಕೆಂಡ್ ವೇವ್ ಅಂತ ಹೇಳಿ ಮತ್ತೆ ಆನ್ಲೈನ್ ಕ್ಲಾಸಸ್ ಮಾಡಿದ್ರು. ಅದು ಅಷ್ಟು ಎಫೆಕ್ಟಿವ್ ಇರಲಿಲ್ಲ. ಸೊ ಆಮೇಲೆ ಸರಿ ಹೋಗಲಿ, ಲಾಸ್ಟ್ ಚಾನ್ಸು, ಮತ್ತೆ ಈ ಸತಿ ಟ್ರೈ ಮಾಡಿಬಿಡೋಣ ಅಂತ ಹೇಳಿ ಮತ್ತೆ ನಾನು ಕೋಚಿಂಗ್ ತೊಗೊಂಡೆ. ಸೊ ನಿಯರ್ ಟು ದ ಗೌರ್ಮೆಂಟ್ ಸೀಟು ಮಾರ್ಕ್ಸ್ ಅಷ್ಟೇ ಬಂತು, ಬಟ್ ಎಕ್ಸಾಕ್ಟಾಗಿ ನಮ್ಗೆ ಎಷ್ಟು ಬೇಕು ಕಟ್ ಆಫ್ ಅಷ್ಟು ನನಗೆ ಸಿಕ್ಕಲಿಲ್ಲ. ಸೊ ಹಾಗಾಗಿ ಫುಲ್ಲು ಡಿಪ್ರೆಸ್ಸಲ್ಲಿ, ಬೇಡ ಬಿಡು ಹೋಗಲಿ, ಓಕೆ ಆಗಲ್ಲ ಅಂದಮೇಲೆ ಸುಮ್ಮನೆ ಇಯರ್ಸ್ ವೇಸ್ಟ್ ಆಗ್ತಾ ಇದೆ, ಅದಕ್ಕೆ ಅಟ್ ಲೀಸ್ಟ್ ಇಂಜಿನಿಯರ್ ಆದರೂ ಹೋಗೋಣ, ಇಲ್ಲ BA MS ಆದರೂ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅವಾಗ ಲೈಕ್ ಹಿಂಗೆ ನಮ್ಮ ಅಮ್ಮನ ಫ್ರೆಂಡ್ ಕೊಲೀಗ್ ಒಬ್ಬರು ಈ ಥರ ಅಬ್ರಾಡಲ್ಲಿ ನಮಗೆ ತುಂಬ ಅಫೋರ್ಡಬಲ್ ಆಗಿ ಸಿಗುತ್ತೆ, ಯಾಕೆ ಟ್ರೈ ಮಾಡಬಾರ್ದು, ಟ್ರೈ ಮಾಡಿ ನೋಡು, ಆಗಿಲ್ಲ ಅಂತ ಅಂದರೆ ಬೇಡ ಬಿಟ್ಬಿಡೋಣ ಅಂತ ಹೇಳಿದ್ರು. ಆಮೇಲೆ ನಾವು PG ಮೆಡಿಕಲ್ ಓವರ್ಸೀಸ್ನ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ವಿನುತಾ ಮ್ಯಾಮ್ನ. ಫಸ್ಟು ನಮಗೂ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ, ಲೈಕ್ ನಾವು ಹೋಗ್ತೀವಾ, ಏನು ಮಾಡ್ತೀವಿ ಅಂತ. ಬಟ್ ವಿನುತಾ ಮ್ಯಾಮ್ ತುಂಬ ಫುಲ್ ಕಾನ್ಫಿಡೆನ್ಸಲ್ಲಿ ನಮಗೆ ಫುಲ್ಲು ಚೆನ್ನಾಗಿ ಗೈಡ್ ಮಾಡಿದ್ರು. ಹಾಗಾಗಿ ನಮಗೆ ಇಲ್ಲಪ್ಪ ಪರವಾಗಿಲ್ಲ, ಹೋಗ್ಬೋದು, ನಾವು ಮಾಡ್ಬೋದು ಅನ್ನೋದೊಂದು ಧೈರ್ಯ ಬಂತು. ಸೊ ಹಾಗಾಗಿ ನಾನು, ನೀವು ಯಾರಾದರೂ ಈ ಥರ ಲಾಂಗ್ ಟರ್ಮ್ ತೊಗೊಂಡು ಇಲ್ಲಪ್ಪ ನಂಗೆ ಆಗ್ತಾ ಇಲ್ಲ ಬಿಟ್ಬಿಡೋಣ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ, ಸೊ ಪ್ಲೀಸ್ PG ಮೆಡಿಕಲ್ ಓವರ್ಸೀಸ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.